ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2024 ಸಲುವಾಗಿ ವಿಶೇಷವಾಗಿರ್ತಕ್ಕಂತಹ ತರಗತಿಗಳು. ನಾವು ಕನ್ನಡ ಬೋಧನಾಶಾಸ್ತ್ರದ ಮೇಲೆ ಕೇಳಲಾಗಿರ್ತಕ್ಕಂತಹ ವಿವಿಧ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಿದ್ವಿ. ಸುಮಾರು 4-5 ಪ್ರಶ್ನೆ ಪತ್ರಿಕೆಗಳನ್ನು ನಾವೀಗ ಬಿಡಿಸಿವಿ. ಇವತ್ತೇನು ಮಾಡೋಣ, 2019 ಕೇಳಿರ್ತಕ್ಕಂತಹ ಪೇಪರ್ 1 ಇರ್ತಕ್ಕಂತಹ ಕನ್ನಡ ಬೋಧನಾಶಾಸ್ತ್ರದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ನೀವು ಈಗಾಗಲೇ ನೋಡಿರಿ ಎಷ್ಟು ಸಲ ಕ್ವಶನ್ಗಳು ರಿಪೀಟ್ ಆಗ್ಯಾವ, ಮತ್ತು ಅದೇ ಟಾಪಿಕ್ ಮೇಲೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಗಳ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ಕೊತ ಹೋಗ್ಯಾನಂಥೇಳಿ ನಾನು ನಿಮಗೆ ವಿವರಣೆಯನ್ನು ಕೊಟ್ಕೋತ ಹೋಗಿನಿ. ಸುಮಾರು ಈಗ 150-200 ಪ್ರಶ್ನೆಗಳನ್ನು ನಾವು ಅಧ್ಯಯನ ಮಾಡಿವಿ. ಈ ಒಂದು ಕ್ವಶನ್ ಪೇಪರ್ನಾಗೂ ನಮಗೆ ಸುಮಾರು 20-25 ಕ್ವಶನ್ಗಳು ಸಿಗ್ತಾವೆ. ನಂತರ 2019 ಪೇಪರ್ 2 ಪ್ರಶ್ನೆಗಳನ್ನು ಸಹ ನೋಡ್ತಾ ಹೋಗೋಣ. ಹಾಗಾದರೆ ಇಂದು 2019 ಪ್ರಶ್ನೆಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ನೋಡ್ರಿ. ಭಾಷೆಯು ಮೂಲಭೂತವಾಗಿ ಮೌಖಿಕ ಕ್ರಿಯೆಯ ನಂತರ ನಡೆಯತಕ್ಕಂತಹ ಅಥವಾ ಪಡೆಯುವ ರೂಪ ಯಾವುದು? ನೋಡ್ರಿ, ಭಾಷೆಯನ್ನು ಮೂಲಭೂತವಾಗಿ ನಾವು ಮೌಖಿಕ ರೂಪದ ಮೂಲಕ ಫಸ್ಟಿಗೆ ಕಲಿತೀವಿ. ಯಾವ ರೀತಿ ಅಂತಂದ್ರೆ ಅನುಕರಣೆ ಮಾಡೋದರ ಮೂಲಕ ಆಗಿರ್ಬೋದು, ಅಥವಾ ಯಾರ್ದೋ ಉಚ್ಚಾರಣೆಯನ್ನು ನೋಡಿ ಆಗಿರ್ಬೋದು, ಮನೆಯಲ್ಲಿರ್ತಕ್ಕಂಥ ವಾತಾವರಣ ನೋಡಿ ಆಗಿರ್ಬೋದು. ನಂತರ ಮೌಖಿಕವಾಗಿ ನಾವು ಕಲಿಯತಕ್ಕಂಥದ್ದೇ ಬರಹ ರೂಪಕ್ಕೆ ನಾವು ಬರ್ತೀವಿ. ಎಸ್, ಭಾಳ ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್, ಸರಳವಾಗಿರ್ತಕ್ಕಂಥ ಪ್ರಶ್ನೆ. ಭಾಷೆ ಮೂಲಭೂತವಾಗಿ ಮೌಖಿಕ ಕ್ರಿಯೆಯ ನಂತರ ಪಡೆಯತಕ್ಕಂಥ ರೂಪ ಯಾವುದಂತಂದ್ರೆ ಬರಹ ರೂಪ, LSRW ಅಂತಕ್ಕಂಥದ್ದು ನೀವು ತಲೆಯಾಗಿರ್ಬೇಕು. ಆರಾಮಾಗಿ ಇದಕ್ಕೆ ಉತ್ತರವನ್ನು ನೀವು ಹಾಕ್ತೀರಿ. ನೆಕ್ಸ್ಟ್ ನೋಡ್ರಿ, ಭಾಷೆಯ ಉಗಮದ ಬಗ್ಗೆ ಇರುವ ದೈವ ಮೂಲ ಸಿದ್ಧಾಂತದ ಪ್ರಕಾರ ಭಾಷೆ ಹೀಗೆ ಉದ್ಭವವಾಗಿದೆ. ನೋಡ್ರಿ, ಭಾಷೆ ಉಗಮದ ಬಗ್ಗೆ ಇರ್ತಕ್ಕಂತಹ ದೈವ ಮೂಲ ಸಿದ್ಧಾಂತದ ಪ್ರಕಾರ ಭಾಷೆ ಹೇಗೆ ಉದ್ಭವ ಆಗಿದೆ ಅಂತಕ್ಕಂಥ ಪ್ರಶ್ನೆ ಕೇಳೋಣ. ಭಾಷೆ ಸೃಷ್ಟೀಕರ್ತನಿಂದ ಬಂದಿದೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ. ನೋಡ್ರಿ, ನಾವು ಭಾಷಾ ಬೋಧನಾಶಾಸ್ತ್ರದ ಬಗ್ಗೆ ನಾವು BEd ಓದೇ ಇರ್ತೀವಿ. ಅಲ್ಲಿ ಆರಾಮಾಗಿ ಆ ಒಂದು ಚಾಪ್ಟರ್ನಾಗಿದ್ದು ನಮಗೆ ಬಂದೇ ಇರ್ತೈತಿ. ಬರ್ಲಿಕ್ಕಂದ್ರೂ ಈ ಪ್ರಶ್ನೆ ನೋಟ್ ಮಾಡ್ಕೊಂಬಿಡ್ರಿ, ಯಾಕಂದರೆ ಮುಂದೆ ಕೇಳ್ತಕ್ಕಂಥ ಚಾನ್ಸಸ್ನು ಭಾಳ ಇರ್ತದೆ. ನೆನಪಿರಲಿ, ಭಾಷೆ ಅನುಕರಣೆಯನ್ನು ಬಂದಿದೆ. ಇದು ಏನೈತಿ, ವೈಜ್ಞಾನಿಕವಾಗಿರ್ತಕ್ಕಂಥ 3 ಕಾರಣಗಳದಾವೆ. ಒಂದು ದೈವ ಮೂಲ ಕಾರಣ. ಹಿಂಗೂ ಇದನ್ನು ಕ್ವಶನನ್ನು ಬರ್ಲಿಕ್ಕಂದ್ರೂ ಆರಾಮಾಗಿ ನಾವು ಉತ್ತರವನ್ನು ಹಾಕ್ಬೋದು. ಹೆಂಗೆ ಅಂತಂದ್ರೆ ನೋಡ್ರಿ, ಭಾಷೆ ಅನುಕರಣೆಯಿಂದ ಬಂದಿದೆ ವೈಜ್ಞಾನಿಕ ಕಾರಣ. ಭಾಷೆ ಉದ್ಗಾರಗಳಿಂದ ಉಗಮವಾಗಿದೆ, ಇದನ್ನು ಒಂದು ವೈಜ್ಞಾನಿಕ ಕಾರಣ. ಭಾಷೆ ಸಂಜ್ಞೆಗಳಿಂದ ಬಂದಿದೆ. 3 ಏನಾಗ್ತಾವ, ಇವು ವೈಜ್ಞಾನಿಕವಾಗಿ ಕ್ರಮಬದ್ಧವಾಗಿರತಕ್ಕಂಥ ಕಾರಣಗಳು ಬರ್ತಾವೆ. ಬಟ್ ಭಾಷೆ ಸೃಷ್ಟಿಕರ್ತನಿಂದ ಬಂದಿದೆ ಅಂತಕ್ಕಂಥದ್ದು ದೈವ ಮೂಲ ಸಿದ್ಧಾಂತ. ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ, ಆರಾಮಾಗಿದ್ದಕ್ಕೆ ನಾವು ಉತ್ತರವನ್ನು ಹಾಕಬಹುದು. ಕನ್ನಡ ಲೇಖಕಿಯರಿಗೆ ನೀಡಲಾಗುವ ಪ್ರಶಸ್ತಿ. ನೋಡ್ರಿ, ನಮ್ಮ ಕರ್ನಾಟಕದಲ್ಲಿ ಕನ್ನಡ ಲೇಖಕಿಯರಿಗೆ ಕೊಡಲಾಗಿರ್ತಕ್ಕಂಥ ಪ್ರಶಸ್ತಿ. ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ, ಬರೀ TET ಅಲ್ಲ, ಭಾಳಷ್ಟು ಕಾಂಪಿಟೇಟಿವ್ ಎಕ್ಸಾಮ್ದಾಗಿ ಈ ಒಂದು ಪ್ರಶ್ನೆಯನ್ನು ಕೇಳೋಣ. ಅತ್ತಿ ಮಬ್ಬೆ ಪ್ರಶಸ್ತಿಯನ್ನು ನಾವು ಕೊಡ್ತಾ ಹೋಗ್ತೀವಿ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂತಂದ್ರೆ ಆಪ್ಷನ್ 4. ಬಂತು ನೋಡ್ರಿ, ಪ್ರಬಂಧ ಬೋಧನೆ. ಇವು ಫಿಕ್ಸ್ ಕ್ವಶನ್ಗಳು ಇವು. ನೋಡ್ರಿ, ಪ್ರಬಂಧ ಬರಹದ ಮೇಲೆ ಆಗಿರ್ಬೋದು, ಕಾಪಿ ಬರಹದ ಮೇಲೆ, ನಂತರ ಗದ್ಯ ಬೋಧನೆಯ ಮೇಲೆ, ಪದ್ಯ ಬೋಧನೆಯ ಮೇಲೆ, ಆನಂತರ ಮೌಲ್ಯಮಾಪನದ ಮೇಲೆ, ಇವು ಕೆಲವೊಂದಿಷ್ಟು ಉಗ್ಗುವಿಕೆಯ ಮೇಲೆ, ತದೊಲುವಿಕೆಯ ಮೇಲೆ, ಕಪ್ಪು ಹಲಗೆಯ ಮೇಲೆ, ಆಮೇಲೆ ಗದ್ಯ ಬೋಧನಾ ವಿಧಾನ, ಪದ್ಯ ಬೋಧನಾ ವಿಧಾನ, ಕಥನ ಪದ್ಧತಿ, ಇವೆಲ್ಲ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಫಿಕ್ಸ್ ಕ್ವಶನ್ನ. ಈ ಒಂದು ಏರಿಯಾದಲ್ಲಿ 100% ಫಿಕ್ಸ್ ಕ್ವಶನನ್ನು ಕೇಳ್ತಾನೆ. ಯಾಕಂದ್ರೆ ನೀವೇ ನೋಡಿರಲ್ಲ, 2023 ಇಲ್ಲಿ ತನಕ ಕ್ವಶನ್ ಪೇಪರ್ನ ಡಿಸ್ಕಷನ್ ಮಾಡ್ಕೊತಾ ಬಂದೀವಿ. ಎಷ್ಟು ಸಲ ಕ್ವಶನ್ನ ರಿಪೀಟ್ ಆಗ್ಯಾವ, ರಿಪೀಟ್ ಆಗ್ಲಿಕ್ಕಂದ್ರೂ ಅದೇ ಟಾಪಿಕ್ ಮೇಲೆ ಹಿಂದೆ ಮುಂದೆ ಮಾಡಿ ಕ್ವಶನನ್ನು ಹೆಂಗೆ ಕೇಳೋಣ ಅಂತೇಳಿ ನಾನು ನಿಮಗೆ ವಿವರಣೆಯನ್ನು ಈಗಾಗಲೇ ಕೊಟ್ಟೀನಿ. ಅದರಲ್ಲೇ ಇರ್ತಾವೆ ಪ್ರಶ್ನೆಗಳು. ಇದರಲ್ಲೇ ಕೆಲವೊಂದಿಷ್ಟು ಟ್ವಿಸ್ಟ್ ಮಾಡಿ ಪ್ರಶ್ನೆಯನ್ನು ಕೇಳ್ತಾ ಹೋಗ್ತಾನೆ. ನೀವು ಆರಾಮಾಗಿ ಒಂದು ಸ್ವಲ್ಪ ತಾಳ್ಮೆಯಿಂದ ಆ ಪ್ರಶ್ನೆಗಳಿಗೆ ಪ್ರಶ್ನೆಗಳನ್ನು ಓದಿ ಒಂದು ಸಲ ಅರ್ಥ ಮಾಡಿಕೊಂಡು ಉತ್ತರವನ್ನು ಹಾಕಿಬಿಟ್ರೆ ಆರಾಮಾಗಿ ಆ ಉತ್ತರಕ್ಕೆ ನೀವು ಸರಿಯಾಗಿರ್ತಕ್ಕ ಆ ಉತ್ತರವನ್ನು ನೀವು ಸರಿಯಾಗಿ ಹಾಕಬಹುದು. ನೋಡಿರಲಿ, ಪ್ರಬಂಧ ಬೋಧನೆಯ ಉದ್ದೇಶಗಳಲ್ಲಿ ಒಂದಾಗಿತ್ತು. ಅಂದರೆ ಒಂದು ಉದ್ದೇಶ ಆಗೈತಿ, 3 ಅಲ್ಲ. 3 ನೆಗೆಟಿವ್ ಸೆಂಟೆನ್ಸ್, 1 ಪಾಸಿಟಿವ್ ಸೆಂಟೆನ್ಸ್ ಇರ್ತೈತಿ. ಇಂಥದ್ರಾಗ ಶುದ್ಧ ಭಾಷಾ ಪ್ರಯೋಗವನ್ನು ಅಭ್ಯಾಸ ಮೂಡಿಸುವುದು, ಇದು ಪಾಸಿಟಿವ್ ಸೆಂಟೆನ್ಸ್, ಇದು ಸರಿ ಅಂತ ಅನ್ಕೋರಿ. ನೆಕ್ಸ್ಟ್ 2ನೇದು ನೋಡ್ರಂಗೆ, ನಿರರ್ಗಳ ಮಾತುಗಾರಿಕೆ ಅಭಿವೃದ್ಧಿಯನ್ನು ಪಡೆಯುವುದು, ಮಾತುಗಾರಿಕೆ ಅಭಿವೃದ್ಧಿಪಡಿಸುವುದು. ಅಲ್ಲಿ ಕ್ವಶನ್ ಏನಕ್ಕೆ ಆನ, ಪ್ರಬಂಧಕ್ಕೆ ಆನ. ಪ್ರಬಂಧ ಅಂತಂದರೆ ಅದ್ರಾಗ ಬರ್ತೈತಿ, ಬರವಣಿಗೆದಾಗ ಬರ್ತೈತಿ. ಬರವಣಿಗೆಗೂ ಮಾತುಗಾರಿಕೆಗೂ ಸಂಬಂಧ ಬರೋಂಗಿಲ್ಲ. ನೆಗೆಟಿವಿಟಿ ಒಡೆದಾಕ್ರಿ. ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಲು ನೆಗೆಟಿವಿಟಿ ಒಡೆದಾಕ್ರಿ. ಹಾವಭಾವ ಅಭಿನಯ ಕೌಶಲ್ಯವನ್ನು ಬೆಳೆಸುವುದು, ಇದನ್ನು ನೆಗೆಟಿವಿಟಿ ಹೊಡೆದಾಕ್ರಿ. ಅಂದ್ರೆ ಶುದ್ಧ ಭಾಷಾ ಪ್ರಯೋಗವನ್ನು ಅಭ್ಯಾಸ ಮೂಡಿಸುವುದು ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂತಹ ಉತ್ತರ. ಈ ಒಂದು ಪ್ರಶ್ನೆಗೆ ಉತ್ತರ 1ನೇದು ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್, ಕೆಳಗಿನವುಗಳಲ್ಲಿ
ಬಾಯೋದಿನ ಕುರಿತು ಸಂಬಂಧ ಪಡದೇ ಇರುವ ಹೇಳಿಕೆ ನೋಡ್ರಿ, ಒಂದು ಹೇಳಿಕೆ ಸಂಬಂಧ ಪಡ್ತೈತಿ ಅಂದ್ರೆ ಮೂರು ಸಂಬಂಧ ಪಡ್ತಾವ, ಒಂದು ಸಂಬಂಧ ಪಡಂಗಿಲ್ಲ. ಕ್ವಶನ್ಗಳನ್ನ ಟೈಟ್ನ ಹೆಂಗೆ ಕೇಳ್ತಾನ, ಹೆಚ್ಚಾನೆಚ್ಚು ನೆಗೆಟಿವಿಟಿಯನ್ನು ಕೇಳ್ತಾನ. ಅಂದ್ರೆ ಒಂದೊಂದು ಶಬ್ದ ಪಡುವಂಥದ್ದು ಅಂತಂದ್ರ ಕೇಳಿದ್ನಂತಂದ್ರೆ ಮೂರು ಆಗಂಗಿಲ್ಲ, ಒಂದಾಗ್ತೈತಿ. ಇಲ್ಲಿ ಹೆಂಗೈತಿ ನೋಡ್ರಿ ಕ್ವಶನ್, ಈ ಕೆಳಗಿನವುಗಳಲ್ಲಿ ಬಾಯೋದಿನ ಕುರಿತು ಸಂಬಂಧ ಪಡದೇ ಇರೋದು ಅಂದ್ರೆ ಮೂರು ಸಂಬಂಧ ಪಡ್ತಾವ, ಒಂದು ಸಂಬಂಧ ಪಡಂಗಿಲ್ಲ, ಹಿಂಗೆ ಕ್ವಶನ್ ಆಗ್ತಾವ. ಇದೇ ಮಾದರಿಯಲ್ಲಿ ಕ್ವಶನ್ಗಳನ್ನ ಕೇತಾ ಬರ್ತಾನೆ. ಇದು ಮೌಖಿಕ ಕ್ರಿಯೆ ಆಗಿದೆ ನೋಡ್ರಿ. ಬಾಯೋದಿನ ಅಂತಕ್ಕಂಥದ್ದು ಮೌಖಿಕ ಕ್ರಿಯೆ, ಎಷ್ಟು ನಾವು ಬಾಯಿ ಮೂಲಕ ಒತ್ತಿ ಮೌಖಿಕವಾಗಿ ಅದನ್ನು ಒತ್ತೀವಿ, ಸರಿಯಾಗಿರ್ತಕ್ಕಂಥದ್ದು ಪಾಸಿಟಿವಿಟಿಯನ್ನು ತೋರಿಸ್ತೈತಿ. ಸರಿಯಾಗಿರ್ತಕ್ಕಂಥಂದ್ರೆ ಆ ಕ್ವಶನ್ಗೆ ಅದು ಸೆಂಟೆನ್ಸ್ ಪಾಸಿಟಿವಿಟಿಯನ್ನು ತೋರಿಸ್ತೈತಿ. ಧ್ವನ್ಯಂಗಗಳು ಕೆಲಸ ಮಾಡ್ತಾವೆ, ಹೌದು ನಾವು ನೋಡಿ. ಇದು ಕ್ವಶನ್ ಆ್ಯಸ್ ಇಟ್ ಈಸ್ 2023 ರಿಪೀಟ್ ಆಗಿತ್ತು, ನೆನ್ಬಿಟ್ಕೋರಿ. ಕ್ವಶನ್ಗಳು ಆಲ್ಮೋಸ್ಟ್ ರಿಪೀಟ್ ಆಗ್ತಾವೆ, ರಿಪೀಟ್ ಆಗ್ಲಿಕ್ಕಂದ್ರೂ ಅಲ್ಲೇ ಸೆಂಟೆನ್ಸನ್ನು ಹಿಂದೆ ಮುಂದೆ ಮಾಡಿ ಕ್ವಶನನ್ನು ಕೇಳ್ತಾ ಹೋಗ್ತಾನೆ. ಧ್ವನ್ಯಂಗಗಳು ಕೆಲಸ ಮಾಡ್ತಾವೆ, ಈಗ ನಾನು ನಿಮಗೆ ಪಾಠವನ್ನು ಮಾಡಕತ್ತೀನಿ ಅಂದ್ರೆ ನಾನು ಧ್ವನ್ಯಂಗಗಳು ಕೆಲಸ ಮಾಡಕತ್ತಾವಲ್ಲ, ನಾನು ಮೌಖಿಕವಾಗಿ ನಿಮಗೆ ಪಾಠವನ್ನು ಹೇಳಕತ್ತೀನಿ. ಇನ್ನು ಉಚ್ಚಾರದ ತಪ್ಪುಗಳನ್ನು ಗುರುತಿಸಬಹುದು, ಎಸ್ 100% ಆಗಿ ಬಾಯೋದಿನಲ್ಲಿ ಉಚ್ಚಾರದ ತಪ್ಪುಗಳನ್ನು ಒಬ್ಬ ಶಿಕ್ಷಕನಾದವನು ತರಗತಿಯಲ್ಲಿ ಅದನ್ನು ಗುರುತಿಸ್ತಾನೆ. ಬಟ್ ಕಡಿಮೆ ಕಾಲದಲ್ಲಿ ಹೆಚ್ಚು ವಿಷಯಗಳನ್ನು ಓದಬಹುದಾಗಿದೆ ಅಂತಕ್ಕಂಥದ್ದು ಇದು ಆಗೋದಿಲ್ಲ, ನೆಗೆಟಿವಿಟಿಯನ್ನು ಸೂಚಿಸ್ತೈತಿ. ಆಟೋಮೆಟಿಕ್ ಆಗಿ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಆಗ್ತೈತಿ. ಇನ್ನು ಭಾಷೆಯ ಸುಸಂಬದ್ಧ ರಚನೆ, ಅರ್ಥಬದ್ಧತೆ ಮತ್ತು ನಿರರ್ಗಳ ಅಭಿವ್ಯಕ್ತಿಗಾಗಿ ಅಧ್ಯಯನ ಮಾಡತಕ್ಕಂಥ ಕ್ರಮ ಅಂತಂದ್ರೆ ವ್ಯಾಕರಣ ನೋಡ್ರಿ. ಈಗ ವ್ಯಾಕರಣವನ್ನು ನಾವು ಯಾಕೆ ಅಧ್ಯಯನ ಮಾಡ್ತೀವಿ, ವ್ಯಾಕರಣ ನಮಗೆ ಎದಕ್ಕೆ ಬೇಕು ನೋಡ್ರಿ. ಸುಸಂಬದ್ಧ ರಚನೆ ಅಂದ್ರೆ ಒಂದು ಭಾಷೆ ಕನ್ನಡದಲ್ಲಿ ಅದರದೇ ಆಗಿರ್ತಕ್ಕಂಥ ಒಂದು ರಚನೆ ಐತಿ, ಕನ್ನಡಕ್ಕೆ ಸಾವಿರಾರು ವರ್ಷಗಳ ಒಂದು ಇತಿಹಾಸ ಐತಿ. ಅದರ ಅರ್ಥಬದ್ಧತೆ ಮತ್ತು ನಿರರ್ಗಳ ಅಭಿವ್ಯಕ್ತಿಗಾಗಿ ಅಂದ್ರೆ ಆ ಒಂದು ಭಾಷೆನ ನಾವು ಪಕ್ವ ಮಾಡ್ಕೊಳಕ್ಕೆ ಸರಿಯಾಗಿರ್ತಕ್ಕಂಥ ಕ್ರಮದಲ್ಲಿ ನಮ್ಮ ಕಲೆ ಹಾಕಿ ಏನ್ಬೇಕು ಅಧ್ಯಯನ ಮಾಡೋಕ್ಕೆ ವ್ಯಾಕರಣ ಬೇಕು ನೋಡ್ರಿ. ಚಂದಿತ್ ಕ್ವಶನ್ ಇದು, ಇನ್ನೊಂದ್ಸಲ ಓದ್ತೀನಿ ನೋಡ್ರಿ. ಭಾಷೆಯ ಸುಸಂಬದ್ಧ ರಚನೆ, ಅರ್ಥಬದ್ಧತೆ ಮತ್ತು ನಿರರ್ಗಳ ಅಭಿವ್ಯಕ್ತಿಗಾಗಿ ಅಧ್ಯಯನ ಮಾಡತಕ್ಕಂಥ ಕ್ರಮವನ್ನು ನಾವೇನಂತ ಕರಿತೀವಿ ಅಂತಂದ್ರೆ ವ್ಯಾಕರಣ ಅಂತ ಕರಿತೀವಿ. ಭಾಳ ಚಂದಾಗಿರ್ತಕ್ಕಂಥ ಕ್ವಶನ್ನ ನೆನಪಿಟ್ಕೋರಿದ್ದನ್ನು. ಮುಂದಿನ ಪ್ರಶ್ನೆ, ವಿದ್ಯಾರ್ಥಿಗಳಲ್ಲಿ ಜ್ಞಾನ, ವರ್ತನೆ, ಕೌಶಲ್ಯ ಮತ್ತು ಮನೋಭಾವಗಳಲ್ಲಿನ ಬದಲಾವಣೆಗಳನ್ನು ಗುರುತಿಸುವ ನಿರಂತರ ವ್ಯಾಪಕ ಮತ್ತು ನಿರ್ದಿಷ್ಟ ಪ್ರಕ್ರಿಯೆಯನ್ನು ಮೌಲ್ಯಮಾಪನ ಅಂತ ಕರಿತೀವಿ ನೋಡ್ರಿ. ಮೌಲ್ಯಮಾಪನದ ಮೇಲಂತೂ ಕಟ್ಟಿಟ್ಟಂತಹ ಬುತ್ತಿ, ಒಂದು ರೂಪಣಾತ್ಮಕ ಮೌಲ್ಯಮಾಪನ ಕೇಳ್ತಾನ, ಇಲ್ಲಿಕಂದ್ರೆ ಸಂಕಲನಾತ್ಮಕ ಮೌಲ್ಯಮಾಪನ ಕೇಳ್ತಾನ, ಇಲ್ಲ ಅಥವಾ ಕಲಿಕಾ ಮೌಲ್ಯಮಾಪನ ಕೇಳ್ತಾನ, ಕಲಿಕೆಗಾಗಿ ಮೌಲ್ಯಮಾಪನ ಕೇಳ್ತಾನ. ಈ ರೀತಿ ಮೌಲ್ಯಮಾಪನದ ಮೇಲೆ ಒಂದಲ್ಲ ಒಂದು ಕ್ವಶನ್ಗಳು ಒಂದೇ ಆಕ ಆ ಒಂದು TET ಒಂದು ಕ್ವಶನ್ ಪೇಪರ್ನ 3-4 ಪ್ರಶ್ನೆಗಳು ಮೌಲ್ಯಮಾಪನದ ಮೇಲೆ ಕೇಳೇ ಇರ್ತಾನೆ. ಈ ಕನ್ನಡ ಬೋಧನಾ ಶಾಸ್ತ್ರದಲ್ಲಿ ಯಾರು ಕೇಳ್ಬೋದು, ಇಂಗ್ಲೀಷ್ನಾಗಾರ ಕೇಳ್ಬೋದು, ಸಮಾಜದಲ್ಲಿ, ಗಣಿತದಲ್ಲಿ, ಪರಿಸರದಲ್ಲಿ, ಬೇಕಾದಲ್ಲಿ ಒಂದು ಮೌಲ್ಯಮಾಪನದ ಮೇಲೆ ಕ್ವಶನ್ಗಳು ಬಂದೇ ಬರ್ತಾವೆ. ನೆನಪಿಟ್ಟುಕೋರಿ, ಭಾಳ ಇಂಪಾರ್ಟೆಂಟ್ ಐತಿ ಮೌಲ್ಯಮಾಪನದ ಪ್ರಶ್ನೆಗಳು. ನೀವು ಪ್ರಶ್ನೆ ಪತ್ರಿಕೆಯಿಂದನೇ ಪರ್ಫೆಕ್ಟ್ ಆಗ್ತೀರಿ ನೋಡ್ರಿ. ವಿದ್ಯಾರ್ಥಿಗಳಲ್ಲಿ ಜ್ಞಾನ, ವರ್ತನೆ, ಕೌಶಲ್ಯ ಮತ್ತು ಮನೋಭಾವನೆಗಳಲ್ಲಿನ ಬದಲಾವಣೆಗಳನ್ನು ಗುರುತಿಸುವ ನಿರಂತರ ಮತ್ತು ವ್ಯಾಪಕ ಮತ್ತು ನಿರ್ದಿಷ್ಟ ಪ್ರಕ್ರಿಯೆಯನ್ನು ನಾವು ಮೌಲ್ಯಮಾಪನ ಅಂತ ಕರಿತೀವಿ. ಎಷ್ಟು ಚೆನ್ನಾಗೈತಿ ನೋಡಿ, ಸೆಂಟೆನ್ಸ್ಗಳು ಹೆಂಗೆ ಜೋಡಿಸ್ಯಾನವ. ಎಸ್, ಒಂದು ಮುದ್ರಿತ ಲಿಪಿಯನ್ನು ನೋಡಿ, ಗಮನಿಸಿ, ಅರ್ಥ ಮಾಡಿಕೊಂಡು ಧ್ವನಿ ರೂಪದಲ್ಲಿ ಅರ್ಥಬದ್ಧವಾಗಿ ಹೊರಹೊಮ್ಮ ಕ್ರಿಯೆಯನ್ನು ಓದುಗಾರಿಕೆ ಅಂತ ಕರಿತೀವಿ. ಓದುಗಾರಿಕೆ ಸಿಂಪಲ್ ಆಗಿರ್ತಕ್ಕಂಥದ್ದು, ಭಾಳ ನಾರ್ಮಲ್ ಕ್ವಶನ್ ಐತಿ. ಒಂದು ಮುದ್ರಿತ ಲಿಪಿಯನ್ನು ನೋಡಿ ಗಮನಿಸಿ, ಈಗ ಒಂದು ಯಾವುದೋ ಒಂದು ಪೇಜ್ ಐತಿ, ಅದೊಂದು ಹಾಳೆ ಐತಿ, ಒಂದು ಮುದ್ರಿತ ಲಿಪಿಯನ್ನು ನಾನು ನೋಡಿ ಅದನ್ನು ಗಮನಿಸಿ ಅರ್ಥ ಮಾಡಿಕೊಂಡು ಧ್ವನಿ ರೂಪದಲ್ಲಿ ನೋಡ್ರಿ, ಧ್ವನಿ ರೂಪದಲ್ಲಿ ಪ್ರಶ್ನೆಯಲ್ಲೇ ಉತ್ತರ ಬರ್ತಾವೆ. ಒಂದೊಂದು ಸೆಂಟೆನ್ಸ್ನೂ ಭಾಳ ಇಂಪಾರ್ಟೆಂಟ್ ಇರ್ತೈತಿ. ಧ್ವನಿ ರೂಪದಲ್ಲಿ ಅರ್ಥಬದ್ಧವಾಗಿ ಹೊರಹೊಮ್ಮುವುದು ನೋಡ್ರಿ, ಧ್ವನಿಯ ಮೂಲಕ. ಈ ಪ್ರಶ್ನೆ ಪತ್ರಿಕೆಯನ್ನು ನೋಡಿ, ಆ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮಗೆ ಓದಿ ಹೇಳಕತ್ತೀನಲ್ಲ, ನನ್ನ ಧ್ವನಿಯಲ್ಲಿ ಕೆಲಸ ಮಾಡಕತ್ತಿತ್ತಲ್ಲ, ಇದನ್ನೇ ನಾವೇನಂತೆ ಕರಿತೀವಿ, ಓದುಗಾರಿಕೆ ಕ್ರಿಯೆ ಅಂತ ಕರಿತೀವಿ. ಮಾತುಗಾರಿಕೆ ಆಗೋದಿಲ್ಲ, ಬರವಣೆ ಆಗೋದಿಲ್ಲ, ಜ್ಞಾನಾರ್ಥನೆ ಆಗೋದಿಲ್ಲ. ಆಪ್ಷನ್ ಸಂಖ್ಯೆ 3 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ಕ್ವಶನ್, ಕಾಲ, ದೇಶ, ಸಂಸ್ಕೃತಿಗಳನ್ನು ಆಧರಿಸಿ ಮೂಲ ಕೃತಿಯನ್ನು ಬೇರೊಂದು ಭಾಷೆಗೆ ಅಳವಡಿಸುವಾಗ ಆ ಭಾಷೆಯ ಸಂಸ್ಕೃತಿಗೆ ಅನುಗುಣವಾಗಿ ರಚಿಸುವುದನ್ನು ರೂಪಾಂತರ ಅಂತ ಕರಿತೀವಿ. ಇದು ಕ್ವಶನ್ ಭಾಳ ಸಲ ರಿಪೀಟ್ ಆಗಿತ್ತು ನೋಡಿ, ನೆನ್ಪಿಟ್ಕೋರಿ. ಕಾಲ, ದೇಶ, ಸಂಸ್ಕೃತಿಗಳನ್ನು ಆಧರಿಸಿ ಮೂಲ ಕೃತಿಯನ್ನು ಬೇರೊಂದು ಭಾಷೆಗೆ ಅಳವಡಿಸುವಾಗ ಆ ಭಾಷೆಯ ಸಂಸ್ಕೃತಿಗೆ ಅನುಗುಣವಾಗಿ ರಚಿಸ್ತೀವಲ್ಲ, ಅದನ್ನು ರೂಪಾಂತರ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್, ಉತ್ತಮ ಮತ್ತು ಸುಂದರ ಕೈಬರಹ ಕೌಶಲ್ಯ ಗಳಿಸಿ ಮಾನ್ಯತೆ ಪಡೆಯುವುದು ಈ ಅಂಶದಿಂದ ಅಂದ್ರೆ ನನಗೆ ಉತ್ತಮ, ನನ್ನ ಬರವಣಿಗೆ ಉತ್ತಮವಾಗಿತ್ತು ಅಥವಾ ತರಗತಿಯಲ್ಲಿ ನನ್ನ ಮಕ್ಕಳ ಕೈಬರಹ ಉತ್ತಮವಾಗಿತ್ತು ಅಂತಂದರೆ ಯಾವ ಅಂಶಗಳು ಅದರಲ್ಲಿ ಅಳವಡಿಕೆ ಆಗಿರ್ತವೆ. ವೇಗವಾಗಿ ಬರೆಯುವುದು ನೋಡ್ರಿ, ಫಾಸ್ಟಾಗಿ ಬರೆಯುವುದರಿಂದ ಆಗ್ತೈತಿ, ಆಗೋದಿಲ್ಲ, ನೆಗೆಟಿವಿಟಿನ ತೋರಿಸ್ತೈತಿ, ಆ ಆಪ್ಷನ್ ಆಟೋಮೆಟಿಕ್ಕಾಗಿ ರಾಂಗ್ ಆಗ್ತೈತಿ. ಇನ್ನು ನೇರವಾಗಿ ಬರೆಯುವುದು ಆಗೋದಿಲ್ಲ, ಬರವಣಿಗೆ ವಿನ್ಯಾಸದ ಸತತ ಅಭ್ಯಾಸದಿಂದ. ಎಸ್, ಬರವಣಿಗೆ ವಿನ್ಯಾಸದ ಸತತ ಅಭ್ಯಾಸದಿಂದ 100% ಸರಿ ಆಗ್ತೈತಿ. ನಾಲ್ಕನೇ ಆಪ್ಷನ್ ಒಂದ್ಸಲ ನೋಡಿಬಿಡ್ರಿ, ಕಾಗುಣಿತ ಲೇಖನ ಚಿಹ್ನೆ ಬಳಸುವುದರಿಂದ. ಎಸ್, ಕಾಗುಣಿತ ಲೇಖನ ಚಿಹ್ನೆಯನ್ನು ಬಳಸುವುದರಿಂದ ಆಗ್ತೈತಿ. ಬಟ್
ಇಲ್ಲಿ ಕ್ವಶನ್ ಅನ್ಕ್ಯಾನ ಉತ್ತಮ ಸುಂದರ ಕೈಬರಹ ಕೌಶಲ್ಯ ಎದರಿಂದ ಆಗ್ತೈತಿ? ಬರವಣಿಗೆ ವಿನ್ಯಾಸದ ಸತತ ಅಭ್ಯಾಸದಿಂದ. ಮೂರು ಆಪ್ಷನ್ಯಾಗ ಒಂದು ಅತಿ ಸಮೀಪವಾಗಿರ್ತಕ್ಕಂಥ ಉತ್ತರ, ಸರಳ ಇರ್ತಾವೆ ಕ್ವಶನ್ ಹಿಂಗೆ ಇರ್ತಾವೆ. ಒಂದು ಚೂರು ನೀವು ಅದನ್ನು ಲಕ್ಷ್ಯ ಕೊಟ್ಟು ಓದಿ ಆಪ್ಷನ್ಗಳನ್ನು ಒಂದು ಸಲ ವಿಚಾರ ಮಾಡಿ ಹಾಕ್ಬಿಟ್ರೆ 100% ಅದು ಸರಿಯಾಗಿರ್ತಕ್ಕಂಥ ಉತ್ತರ ಹಾಗೆ ಆಗ್ತೈತಿ. ನೆಕ್ಸ್ಟ್ ಕ್ವಶನ್, ಕವಿಯೊಬ್ಬ ಕನಸು ಕಲ್ಪನೆ ಭಾವಾನುಭಾವಗಳು ಭಾಷೆಯಲ್ಲಿ ಸುಸಂಬದ್ಧವಾಗಿ ಮತ್ತು ಛಂದೋಬದ್ಧವಾಗಿ ಅಭಿವ್ಯಕ್ತಿಗೊಳ್ಳುವ ರಚನೆ ಇದು. ಸಿಂಪಲಾಗಿರ್ತಕ್ಕಂಥ ಕ್ವಶನ್, ರಸಾನುಭವ ಭಾವನೆ ಕಲ್ಪನೆ ಗಾಯನ ಇವೆಲ್ಲ ಬಂದು ಅಂದ್ರೆ ಅದಕ್ಕೆ ಸಿಂಪಲಾಗಿರ್ತಕ್ಕಂಥ ಉತ್ತರ ಒಂದೇ ಆಗಿರ್ತೈತಿ. ಪದ್ಯ ಸಾಹಿತ್ಯ ಹೇಳಿನಲ್ಲ, ಒಂದು ಪದ್ಯ ಬೋಧನೆ ಮೇಲೆ, ಗದ್ಯ ಬೋಧನೆ ಮೇಲೆ, ಬರವಣಿಗೆ ಮೇಲೆ, ಇವು ಫಿಕ್ಸ್ ಕ್ವಶನ್ಗಳಿವೆ ನೋಡಿರಿ. ಅಷ್ಟು ರಿಪೀಟ್ ಆಗ್ಯಾವ ಕ್ವಶನ್, ಇದೇ ಕ್ವಶನ್ ಎಷ್ಟೋ ಸಲ ರಿಪೀಟ್ ಆಗೈತಿ. ಕ್ವಶನ್ ಪೇಪರ್ಗಳು ನೀವು ಹಿಂದಿನ ತರಗತಿನ ಒಂದು ಸಲ ಗಮನಿಸಿಬಿಡ್ರಿ, ನಿಮ್ಗೆ ಗೊತ್ತಾಗೆ ಆಗ್ತೈತಿ. ನಾನು ಒಂದೇ ಕ್ವಶನ್ ಪೇಪರ್ನಾಗೂ ಹೆಂಗೆ ಕ್ವಶನ್ ರಿಪೀಟ್ ಆಗ್ಯಾವ ಮತ್ತು ಹೆಂಗೆ ಕ್ವಶನ್ ರಿಪೀಟ್ ಆಗ್ಲಿಕ್ಕಂದ್ರೆ ಹೆಂಗೆ ಟ್ವಿಸ್ಟ್ ಮಾಡಿ ಕೇಳ್ತಾನೆ ಅಂತಕ್ಕಂಥದ್ದನ್ನು ನಿಮಗೆ ಹೇಳಿಕೊಟ್ಟಿನಿ. ಈಗ ಕವಿಯೊಬ್ಬನ ಕನಸು ಕಲ್ಪನೆ ಭಾವಾನುಭವಗಳು ಭಾಷೆಯಲ್ಲಿ ಸುಸಂಬದ್ಧವಾಗಿ ಮತ್ತು ಛಂದೋಬದ್ಧವಾಗಿ ಅಭಿವ್ಯಕ್ತಿಗೊಳ್ತಕ್ಕಂಥ ರಚನೆ ಅಂದರೆ ಪದ್ಯ ಸಾಹಿತ್ಯ. ಎಸ್, ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್. ಆಡುವ ಮಾತು, ನಡೆಯುತ್ತಿರುವ ಕೆಲಸ, ಮಾಡುವ ಉದ್ದೇಶ ಈ ಭಾಷೆಯಲ್ಲಿ ನಡೆದಾಗ ಜನತೆಯ ಜೀವನದ ಮೇಲೆ ಸೂಕ್ತವಾದ ಪ್ರಭಾವ ಬೀರಲು ಸಾಧ್ಯವಾಗುವುದಂತಂದ್ರೆ ಪ್ರಾಂತ್ಯ ಭಾಷೆ. ಎಸ್, ಪ್ರಾಂತ್ಯ ಭಾಷೆ ಬಗ್ಗೆ ಕ್ವಶನ್ ಕೇಳಿ ನೋಡ್ರಿ, ಸಿಂಪಲ್ ಆಗಿರ್ತಕ್ಕಂಥದ್ದು ಭಾಳ ಸರಳ ಪ್ರಶ್ನೆ ಐತಿ. ಆಡುವ ಮಾತು, ನಡೆಯುತ್ತಿರುವ ಕೆಲಸ, ಮಾಡುವ ಉದ್ದೇಶ ಈ ಭಾಷೆಯಲ್ಲಿ ನಡೆಯಿದಾಗ ಜನತೆ ಜೀವನದ ಮೇಲೆ ಪ್ರಸ್ತುತ ಜನತೆ ಜೀವನದ ಮೇಲೆ ಸೂಕ್ತವಾದ ಪ್ರಭಾವ ಬೀರಲು ಸಾಧ್ಯವಾಗ್ತೈತಿ ಅಂತಂದ್ರೆ ಪ್ರಾಂತೀಯ ಭಾಷೆ. ನೋಡ್ರಿ, ಪ್ರಾಂತೀಯ ಭಾಷೆ ಪ್ರಾಂತ್ಯಕ್ಕೊಂದು ಪ್ರಾಂತ್ಯಕ್ಕೊಂದು ಆ ಭಾಷೆ ಏನಾಗ್ತೈತಿ, ಸ್ವಲ್ಪ ಬದಲಾವಣೆ ಹಾಕೋತ ಹೋಗ್ತೈತಿ. ಅದು ಏನು ಮಾಡ್ತೈತಿ, ಅಲ್ಲಿರ್ತಕ್ಕಂಥ ಜನರ ಜೀವನ ಕ್ರಮದ ಮೇಲೆ ಪ್ರಭಾವವನ್ನು ಬೀರ್ತಾ ಹೋಗ್ತೈತಿ. ಸಿಂಪಲ್, ಭಾಳ ಸರಳ ಇರ್ತೈತಿ ನೋಡ್ರಿ. ಕ್ವಶನ್ ಪೇಪರ ಟಫ್ ಇರಂಗಿಲ್ಲ, ಆದ್ರೆ ಆ ಕ್ವಶನ್ ಪೇಪರ್ ನಾವು ಎಕ್ಸಾಮ್ ಹಾಲ್ದಾಗ ಏನು ಮಾಡ್ತೀವಿ, ನಮ್ಮ ಮೆದುಳಿಗೆ ಭಾಳ ಪ್ರೆಷರ್ ಇರ್ತೈತಿ. ಪ್ರೆಷರ್ ಇರೋ ಕಾರಣಕ್ಕಾಗಿ ಕೆಲವೊಂದು ಕ್ವಶನ್ಗಳು ನಮಗೆ ಟಫ್ ಅನ್ನಿಸ್ತಾ ಹೋಗ್ತಾವೆ. ನೀವು ಮನಸ್ಸು ಶಾಂತವಾಗಿಟ್ಟುಕೊಂಡು ಕ್ವಶನ್ಗಳನ್ನು ಓದ್ಬಿಟ್ರೆ ಅಂತಂದ್ರೆ ನೀವು ಆ ಟಾಪಿಕ್ಗಳನ್ನು ಓದದೇ ಇದ್ರೂ ಕೆಲವೊಂದಿಷ್ಟಕ್ಕೆ ನೀವು ಆರಾಮಾಗಿ ಉತ್ತರವನ್ನು ಹಾಕ್ತೀರಿ. ಯಾಕಂದ್ರೆ ಅಷ್ಟು ಅನುಭವ, ಅಷ್ಟು ನೈಪುಣ್ಯತೆ ನಿಮ್ಮಲ್ಲಿ ಆಲ್ರೆಡಿ ಇರ್ತೈತಿ. ಕೆಲವೊಂದಿಷ್ಟು ಈಗ ಕನ್ನಡ ಬೋಧನಾಶಾಸ್ತ್ರದ ಮೇಲೆ 15 ಪ್ರಶ್ನೆ ಅದಾವ ಅಂತಂದ್ರೆ ನೀವು ಓದ್ಲಿಕ್ಕಂದ್ರೂ 8-10 ಆರಾಮಾಗಿ ಹಾಕ್ತೀರಿ. ಯಾಕಂದ್ರೆ ನಿಮ್ಮಲ್ಲಿ ಅಷ್ಟು ನೈಪುಣ್ಯತೆ ಇರ್ತೈತಿ. ಆದ್ರೆ ಅಲ್ಲಿರ್ತಕ್ಕಂತಹ ಪ್ರೆಷರ್, ಅಲ್ಲಿರ್ತಕ್ಕಂಥ ಟೆನ್ಷನಿಗೆ, ಎಕ್ಸಾಮ್ ಅಲ್ಲಿರ್ತಕ್ಕಂಥ ಟೆನ್ಷನಿಗೆ ನಮಗೆ ಓದೋ ಮುಂದೆ ಏನಾಗ್ತೈತಿ, ಸ್ವಲ್ಪ ತೊಂದರೆ ಆಗ್ತೈತಿ. ಅದಕ್ಕಾಗಿ ನಾವೇನು ಮಾಡ್ತೀವಿ, ಕೆಲವೊಂದಿಷ್ಟು ಬರ್ತಕ್ಕಂತಹ ಪ್ರಶ್ನೆಗಳಿಗೂ ನಾವು ಏನು ಮಾಡ್ತೀವಿ, ತಪ್ಪು ಉತ್ತರಗಳನ್ನ ಹಾಕ್ಬರ್ತೀವಿ. ಹಂಗೆ ಆಗಬಾರ್ದು ಅಂತಂದ್ರೆ ನಮ್ಮ ಮನಸ್ಸು ಕೆಲವೊಂದು ಒಂದು ಸ್ವಲ್ಪ ಒಂದು 5 ನಿಮಿಷ ಎಕ್ಸಾಮ್ ಹಾಲ್ದಲ್ಲಿ ಶಾಂತವಾಗಿ ಕುಂತು ನಂತರ ಏನು ಮಾಡ್ರಿ, ಒಂದೊಂದು ಪ್ರಶ್ನೆಯನ್ನು ಫಸ್ಟಿಗೆ ಯಾವುದು ಸರಳ ಅದಾವಲ್ಲ ಅದನ್ನು ವೇಗವಾಗಿ ಹಾಕೋತ ಹೋಗ್ರಿ. ಯಾಕಂದ್ರೆ ನಾವು ಫಸ್ಟಿಗೆ ಟಫ್ ಹಾಕೋತ ಹೋಗ್ತೀವಿ, ಟಫ್ ಕ್ವಶನ್ಗಳನ್ನು ಬಿಡಿಸ್ಕೋತ ಹೋಗೋದ್ರಿಂದ ಟೈಮ್ ಭಾಳ ವೇಸ್ಟ್ ಆಗ್ತೈತಿ. ನೋಡ್ರಿ, 100 ಕ್ವಶನ್ದಾಗ 50 ಸರಳ ಕ್ವಶನ್ ಅದಾವ ಅಂದ್ರೆ ಆ 50 ಸರಳ ಕ್ವಶನ್ಗಳನ್ನ ಬಿಡ್ಸಕ್ಕೆ ನಿಮಗೆ ಬರೇ ಕೇವಲ 30-35 ನಿಮಿಷ ಬೇಕಾಗ್ತಿತ್ತು. ಯಾಕಂದ್ರೆ ಸರಳ ಇದ್ದು ಕ್ವಶನ್ಗೆ ನೀವು ಪಟ ಹಾಕೋ ಹೋಗ್ಬಿಡ್ತೀರಿ. ಆಮೇಲೆ ಬಿರಿ ಇರ್ತಕ್ಕಂಥ ಕ್ವಶನ್ಗಳಿಗೆ ಸೂಕ್ಷ್ಮವಾಗಿ ನಿಧಾನವಾಗಿ ಆರಾಮಾಗಿ ನಾವು ಹಾಕೋತ ಹೋದಾಗ ಏನಾಗ್ತೈತಿ, ಅಲ್ಲಿ ನಮಗೆ ಹೆಚ್ಚಾನ ಹೆಚ್ಚು ಸ್ಕೋರ್ ಆಗ್ತಕ್ಕಂಥ ಚಾನ್ಸಸ್ ಇರ್ತೈತಿ. ನಾವು ಆಮೇಲೆ ಫಸ್ಟಿಗೆ ಏನು ಹಿಡ್ಕೊಂಡಿರ್ತೀವಿ, ಪ್ಯಾರಾಗ್ರಾಫನ್ನು ಹಿಡ್ಕೊಂಡು ಕುಂತ್ಬಿಡ್ತೀವಿ. ಪ್ಯಾರಾಗ್ರಾಫ್ ಸರಳ ಇರ್ತೈತಿ ಹೌದು, ಆದ್ರೆ ಆ ಪ್ಯಾರಾಗ್ರಾಫ್ ಬಿಡಿಸೋ ಮುಂದೆ ಏನಾಗ್ತೈತಿ, ಭಾಳ ಟೈಮ್ ವೇಸ್ಟ್ ಆಗ್ತೈತಿ, ಟೈಮ್ ಭಾಳ ಹೋಗ್ತೈತಿ. ಅದಕ್ಕೆ ನೇರವಾಗಿ ಬೋಧನಾಶಾಸ್ತ್ರವನ್ನು ಬಿಡಿಸಬೇಕು. ಬೋಧನಾಶಾಸ್ತ್ರ ಪ್ರಶ್ನೆಗಳ ನಂತರ ನೀವು ಆ ಪ್ಯಾರಾಗ್ರಾಫನ್ನು ಬಿಡಿಸ್ಕೋತೀವಿ. ಹಿಂಗೆ ನಿಮ್ಮದೇ ಆಗಿರ್ತಕ್ಕಂಥದ್ದು ನಾ ಹೇಳಕತ್ತೀನಿ ಅಂತಂದ್ರೆ ಇದೆಯನ್ನು ಫಾಲೋ ಮಾಡಬೇಡ್ರಿ. ಈಗ ಒಂದು ನಾಳೆಗೆ ಪರೀಕ್ಷೆ ಐತಿ, ನಾಳೆ ಎಕ್ಸಾಮ್ ಆದಂತಂದ್ರೆ ಯಾವ ರೀತಿ ಎಕ್ಸಾಮ್ ಆದಾಗ ನಾನು ಕ್ವಶನ್ಗಳನ್ನು ಬಿಡಿಸಬೇಕು, ಫಸ್ಟಿಗೆ ಕನ್ನಡ ಬಿಡಿಸ್ಬೇಕು, ನಂತರ ಇಂಗ್ಲೀಷ್ ಬಿಡಿಸ್ಬೇಕು, ನಂತರ ನಾನು ಮ್ಯಾಥಮೆಟಿಕ್ಸ್ ಬಿಡಿಸ್ಬೇಕು ಅಥವಾ ಸಮಾಜ ಬಿಡಿಸ್ಬೇಕು. ಈ ರೀತಿ ಆ ಕ್ವಶನ್ ಪೇಪರ್ಗೆ ಸಂಬಂಧಪಟ್ಟಂತೆ ನಿಮ್ಮದೇ ಆಗಿರ್ತಕ್ಕಂಥ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ರಿ. ನೀವು ಹಿಂಗೆ ಪ್ಲ್ಯಾನ್ ಮಾಡ್ಕೊಂತ ಹೋಗಿ ಬಿಡಿಸ್ಬಿಟ್ರಿ ಅಂತಂದ್ರೆ ನಿಮಗೆ ಗೊತ್ತಿರ್ತೈತಿ ಫಸ್ಟಿಗೆ ನಾ ಈ ಕ್ವಶನ್ಲಿಂದ ಈ ಕ್ವಶನ್ ಫಸ್ಟ್ ಇನ್ನೊಬ್ಬರು ನೋಡಕ್ಕೆ ಹೋಗ್ಬೇಡ್ರಿ. ಅವು ಎಕ್ಸಾಮ್ ಆದಾಗ 100 ಜನ ಇರ್ತಾರೆ ಅಂತಂದ್ರೆ ಆ 100 ಜನದ ಬಗ್ಗೆ ನೀವು ತಲೆ ಕಟ್ಸ್ಕೋಬಾರ್ದು. ನೀವು ನಿಮ್ಮ ಕ್ವಶನ್ ಪೇಪರ್ ನಿಮ್ಮ ಪ್ರೀ ಪ್ಲ್ಯಾನ ನಿಮ್ಮ ತಲೆಯಾಗಿರಬೇಕು. ನೀವು ಓದ್ಲಿಕ್ಕಂದ್ರೂ ಚಿಂತಿಲ್ಲ, ಆದ್ರೆ ನಿಮ್ಮ ತಲೆಯಲ್ಲಿ ನಾನು ಎಕ್ಸಾಮ್ ಬರಕತ್ತೀನಿ, ನಾ ಈ ಎಲ್ಲ ಕ್ವಶನ್ ಪೇಪರ್ಗಳನ್ನು ಈ ಎಲ್ಲ ಮೆಥಡ್ಗಳ ಮೂಲಕ ಹಿಂಗೆ ಬಿಡಿಸ್ಬೇಕಂತೇಳಿ ನೀವು ರಾತ್ರಿ ಕೂತು ಪ್ಲ್ಯಾನ್ ಮಾಡಿರಿ. ಹಿಂಗೆ ನೀವು ನಿಮ್ಮದೇ ಆಗಿರ್ತಕ್ಕಂಥ ಯೋಜನೆಯಲ್ಲಿ ನಿಮ್ಮದೇ ಆಗಿರ್ತಕ್ಕಂತಹ ಪ್ಲ್ಯಾನಲ್ಲಿ ನೀವು ಹೋದ್ರಂತಂದ್ರೆ ಬೇಕಾದಂಥ ಕ್ವಶನ್ ಪೇಪರ್ ಇರಲಿ, ನೀವು ಬಿಡಿಸೇ ಬಿಡಿಸ್ತೀರಿ. ಇದನ್ನೇ ನಾವೇನಂತೆ ಕರಿತೀವಿ, ಪ್ರೀ ಪ್ಲ್ಯಾನ್ ಮೆಥಡ್ ಅಂತ ಕರಿತೀವಿ. ನೋಡಿ, ಅಷ್ಟು ಚೆನ್ನಾಗಿತ್ತು ನೋಡಿರಿ. ಕಲಿಕೆ ಅನ್ನೋದಿದೆ, ನಿರಂತರವಾಗಿ ಇದನ್ನು ನಾವು ಮೈಗೊಳಿಸ್ಕೊಂಡು ಹೋದ್ರೆ ಅಂತಂದ್ರೆ ಆರಾಮಾಗಿ ನೀವು ಬೇಕಾದಂಥ ಎಕ್ಸಾಮ್ಗಳನ್ನು ಪಾಸ್ ಮಾಡ್ತೀರಿ. ಎಸ್ ನೋಡಿರಿ, ಅದೇ 2019 ಕ್ವಶನ್ ಪೇಪರ್ನೇ ಲ್ಯಾಂಗ್ವೇಜ್ 2ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು. ಸಿಂಪಲ್, ನಮ್ಮ ಕ್ವಶನ್ಗಳು ಬಹಳ ಮುಖ್ಯ, ಒಂದೊಂದು ಕ್ವಶನ್ ಅಷ್ಟೇ ಪ್ರಮುಖವಾಗಿರ್ತಾವೆ. ಭಾಷಾ ಕೌಶಲ್ಯಗಳು ಅನುಕ್ರಮವಾದಾಗ ನೋಡಿ ಎಷ್ಟು ಚಂದೈತಿ, ಆಲಿಸುವುದು, ಮಾತನಾಡುವುದು, ಓದುವುದು, ಬರೆಯುವುದು, ಎಷ್ಟು ಮಜಾ ಆಯ್ತು ನೋಡಿರಿ. ಎಲ್ ಎಸ್ ಆರ್ ಡಬ್ಲ್ಯೂ
ಎಲ್ ಎಸ್ ಆರ್ ಡಬ್ಲ್ಯೂ ಈ ಸೂತ್ರದ ಮೇಲೆ ಎಷ್ಟು ರಿಪೀಟ್ ಆಗಿತ್ತು ನೋಡ್ರಿ, ಎಷ್ಟೋ ಸಲ ರಿಪೀಟ್ ಆಗಿದ್ದ ಕ್ವಶನ್ ಇದು. ಆಲಿಸುವುದು ಆಲಿಸುವುದಾಗಿಂದ ಮಾತಾಡ್ತೀವಿ, ಓದ್ತೀವಿ, ಬರಿತೀವಿ, ಏನಿತ್ತು ಕ್ವಶನ್ ಆಗಿ, ಏನಿಲ್ಲ, ಭಾಳ ಸರಳ ಆಗಿರ್ತಕ್ಕಂಥ, ಭಾಳ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ. ನೆಕ್ಸ್ಟ್ ಒನ್ ಏನು ಕೇಳಪ್ಪ, ಭಾರತವಲ್ಲದೆ ಬೇರಾವ ದೇಶದಲ್ಲೂ ವಿದ್ಯಾರ್ಥಿಯ ಭಾಷೆಗೂ ಶಿಕ್ಷಣದ ಭಾಷೆಗೂ ಈ ಬಗೆಯ ಅಂತರವಿಲ್ಲ ಎಂದು ಅಭಿಪ್ರಾಯಪಟ್ಟಂಥ ಶಿಕ್ಷಣ ತಜ್ಞ ಯಾರಂತಂದ್ರೆ ರವೀಂದ್ರನಾಥ ಟ್ಯಾಗೋರ್. ಇದು ಇಂಪಾರ್ಟೆಂಟ್ ಕ್ವಶನ್, ಇದನ್ನು ಬರ್ಕೊಂಡು ಇಟ್ಕೊಂಡ್ಬಿಡ್ರಿ ನೋಡ್ರಿ. ಭಾರತವಲ್ಲದೆ ಬೇರಾವ ದೇಶದಲ್ಲೂ ವಿದ್ಯಾರ್ಥಿಯ ಭಾಷೆಗೂ ಶಿಕ್ಷಣ ಭಾಷೆಗೂ ಈ ಬಗೆಯ ಅಂತರವಿಲ್ಲ ಎಂತಕ್ಕಂಥ ಅಭಿಪ್ರಾಯ ಮಂಡಿಸಿದವರು ರವೀಂದ್ರನಾಥ ಟ್ಯಾಗೋರ್ ಅವರು. ವಿದ್ಯಾರ್ಥಿಯ ಸೃಜನಶೀಲ ಭಾಷಾ ಪ್ರಯೋಗವು ಸಾಧ್ಯವಾಗುವ ಚಟುವಟಿಕೆ ಇದು ನೋಡ್ರಿ. ವಿದ್ಯಾರ್ಥಿಯ ಸೃಜನಶೀಲ ಭಾಷಾ ಪ್ರಯೋಗ ಸಾಧ್ಯವಾಗತಕ್ಕಂಥ ಚಟುವಟಿಕೆ ಯಾವುದು, ಒಂದು ಚೂರು ವಿಚಾರ ಮಾಡಿರಿ. ಅಲ್ಲಿ ಏನು ಪ್ರಶ್ನೆ ಕೇಳೋಣ, ಸೃಜನಶೀಲ ಕೇಳೋಣ, ಆಮೇಲೆ ಭಾಷಾ ಪ್ರಯೋಗ ಕೇಳೋಣ. ಎರಡೂ ವರ್ಡ್ ನಿಮ್ಮಲ್ಲಿ ಇತ್ತಂದ್ರೆ ಆರಾಮಾಗಿ ಆಪ್ಷನನ್ನು ಹಾಕೇ ಹಾಕ್ತೀರಿ ನೋಡ್ರಿ. ಈಗ ಪ್ರಶ್ನೋತ್ತರ ಚಟುವಟಿಕೆ ಅಷ್ಟು ಸೂಕ್ತ ಅನ್ಸಂಗಿಲ್ಲ, ಪದ್ಯಗಳನ್ನ ರಾಗವಾಗಿ ಹಾಡಿಸುವುದು ಅಷ್ಟು ಸೂಕ್ತ ಅನ್ಸಂಗಿಲ್ಲ, ಗದ್ಯ ಪದ್ಯಗಳನ್ನ ಓದಿಸುವುದು. ಆದ್ರೆ ಆಶುಭಾಷಣ ಚಟುವಟಿಕೆಯಿಂದ ವಿದ್ಯಾರ್ಥಿಗಳಲ್ಲಿ ಸೃಜನಶೀಲ ಭಾಷಾ ಪ್ರಯೋಗ ಸಾಧ್ಯವಾಗ್ತೈತಿ. ಎಷ್ಟು ಮಜಾ ಆಯ್ತು ನೋಡ್ರಿ ಸೆಂಟೆನ್ಸ್, ಎಷ್ಟು ಚಂದ ಕೇಳೋಣ ಕ್ವಶನ್. ಅದು ಹಿಂಗೆ ಓದ್ತಾ ಓದ್ತಾ ಹೋದಾಗಲೇ ನಮಗೇನಾಗ್ತೈತಿ, ಅದು ಹೆಚ್ಚೆಚ್ಚು ಪರ್ಫೆಕ್ಟ್ ಆಕೋತೋಗ್ತೈತಿ. ಹ್ಞೂ, ಟ್ರಯಲ್ ಆ್ಯಂಡ್ ಎರರ್ ಮೆಥಡ್, ಹ್ಞೂ, ಪ್ರಯತ್ನ ಮತ್ತು ಪ್ರಮಾದ ಸಿದ್ಧಾಂತ. ಎಷ್ಟು ಚಂದ ಹೇಳ್ಯಾನ್ರಿ ವಿಜ್ಞಾನಿಯವ, ಭಾರಿ ಗ್ರೇಟ್ ವಿಜ್ಞಾನಿಯವ. ಯಾಕಂತಂದ್ರೆ ಮನುಷ್ಯ ಬರೀ ನಾವು ಕಲಿಕೆಯಲ್ಲಿ ಅಷ್ಟೇ ಅಲ್ಲ, ಜೀವನದಲ್ಲಿರ್ತಕ್ಕಂಥ ಪ್ರತಿಯೊಂದು ಹೆಜ್ಜೆಯಲ್ಲಿ ನಾವು ತಪ್ಪು ಮಾಡ್ಕೋತಾನೆ ಕಲಿತೀವಿ. ನಾವು ಎಷ್ಟು ತಪ್ಪುಗಳನ್ನು ಮಾಡ್ತೀವಿ ಅಷ್ಟೇ ನಮ್ಮ ಕಲಿಕೆ ಏನಾಗ್ತೈತಿ, ಉತ್ತುಂಗಕ್ಕೆ ಹೋಗ್ತೈತಿ. ಎಷ್ಟು ಚಂದೈತೆ ನೋಡ್ರಿ. ಹ್ಞೂ, ಅನುಗಮನ ಪದ್ಧತಿಯ ಮೂಲಕ ವ್ಯಾಕರಣ ಬೋಧಿಸುವ ಸಂದರ್ಭದಲ್ಲಿ ಪಾಲಿಸುವ ಕ್ರಮ ಅಂತಂದ್ರೆ ಉದಾಹರಣೆಯ ಸಂಗ್ರಹ ವಿವರಣೆ. ಸಿಂಪಲ್ ಆಗಿರ್ತಕ್ಕಂಥದ್ದು ಇವು ಬಂದು ಕುಂತೇ ಬಿಡ್ತಾವ. ಅನುಗಮನ ಪದ್ಧತಿ ಬಗ್ಗೆನೂ ನಾನು ನಿಮ್ಗೆ ಹೇಳೀನಿ, ನಿಗಮನ ಪದ್ಧತಿ ಮೇಲೂ ಹೇಳೀನಿ, ಹ್ಞೂ, ಫಿಕ್ಸ್ ಕ್ವಶನ್ ಅಂತಲೂ ಹೇಳೀನಿ. ಇವು ಬಂದಾಗ ಬರ್ತಾವೆ. ಅನುಗಮನ ಬಂದರ ಕುಂದರ್ತೈತಿ, ನಿಗಮನ ಬಂದರ ಕುಂದರ್ತೈತಿ, ಎರಡೂ ಬರ್ತಾವೆ. ಎಲ್ಲಿ ಬರ್ತಾವೋ ಗೊತ್ತಿಲ್ಲ. ಅವು ಕನ್ನಡದಾಗ ಕನ್ನಡ ಬೋಧನಶಾಸ್ತ್ರಜ್ಞಾಗಾರು ಬರ್ಬೋದು, ಇಂಗ್ಲೀಷ್ನಾಗಾರು ಬರ್ಬೋದು, ಡಿಡಕ್ಟಿವ್ ಇಂಡಿಡಕ್ಟಿವ್ ಅಂತ ಕೇಳ್ತಾನೆ. ಆನಂತರ ಸಮಾಜದಾಗೂ ಬರ್ಬೋದು. ಎಲ್ಲಿ ಬೇಕಾದಲ್ಲಿ ಆ ಒಂದು ನಿಗಮನ ಅನುಗಮನ ಬಂದು ಕುಂತು ಬಿಡ್ತಾವೆ. ಎಸ್ ನೋಡ್ರಿ, ಅನುಗಮನ ಪದ್ಧತಿಯ ಮೂಲ ವ್ಯಾಕರಣ ಬೋಧಿಸುವ ಸಂದರ್ಭದಲ್ಲಿ ಪಾಲಿಸುವ ಕ್ರಮ ಅಂತಂದ್ರೆ ಉದಾಹರಣೆಗಳ ಸಂಗ್ರಹ ಮತ್ತು ವಿವರಣೆ. ಆರಂಭದಲ್ಲಿ ಮಗುವಿನ ಸ್ವಾಭಾವಿಕ ಭಾಷಾ ಕಲಿಕೆಯ ಕ್ರಮ ಹೆಂಗಿರಬೇಕು, ಎಷ್ಟು ಚಂದೈತೆ ನೋಡ್ರಿ. ನೋಡ್ರಿ ಇಲ್ಲೇ ನೋಡ್ರಿ, ಇಲ್ಲೇ ನೋಡ್ರಿ ನೀವು ನೋಡ್ರಿ. ಇಲ್ಲಿ ಏನು ಕ್ಯಾನ, ಭಾಷಾ ಕೌಶಲ್ಯಗಳು ಅನುಕ್ರಮವಾದಾಗ ಆಲಿಸುವುದು, ಮಾತನಾಡುವುದು, ಓದುವುದು, ಬರೆಯುವುದು. ಇಲ್ಲೇ ನೋಡ್ರಿ, ಅಷ್ಟು ಟ್ವಿಸ್ಟ್ ಮಾಡಿ ಕ್ವಶನ್ ಕ್ಯಾನ, ಅದೇ ಟಾಪಿಕ್ ಮೇಲೆ ಕ್ವಶನ್ ಕ್ಯಾನ. ಹ್ಞೂ ನೋಡ್ರಿ, ಆರಂಭದಲ್ಲಿ ಮಗುವಿನ ಸ್ವಾಭಾವಿಕ ಭಾಷಾ ಕಲಿಕೆ ಕ್ರಮ ಆಲಿಸು, ಮಾತು, ಓದು, ಬರಹ. ಏನೈತ್ರಿ ಕ್ವಶನ್ ಪೇಪರ್ದಾಗ, ಅಲ್ಲಿ ಅದೇ ಇದರಾಗೆ ಎರಡು ಕ್ವಶನ್ಗಳು ರಿಪೀಟ್ ಆದವು ಸೇಮ್. ಎಷ್ಟು ಚಂದ ಇರ್ತದೆ ಅಂತಂದ್ರೆ ಓದುಗಾರಿಕೆ ಓದತಕ್ಕಂಥ ಹವ್ಯಾಸ ನಿಮ್ಮಲ್ಲಿ ಬಂತಂದ್ರೆ ನೀವು ಎಂಥ ಕ್ವಶನ್ ಬೇಕಾದರೂ ಬಿಡಿಸ್ತೀರಿ. ಏನೈತಿ ಇದ್ರಾಗ. ಹ್ಞೂ, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇವುಗಳಲ್ಲಿ ಸಜಾತೀಯ ಒತ್ತಕ್ಷರದಿಂದ ಕೊಟ್ಟಿರ್ತಕ್ಕಂಥದ್ದು ಗ್ರಾಮರ್ ಮೇಲೆ ಒಂದು ಕ್ವಶನ್ ಇದು ತರ್ತೀನಿ ನಾನು. ಇದೀಗೇನು ಗ್ರಾಮರ್ ಮೇಲೆ ಕೇಳಿರ್ತಕ್ಕಂಥದ್ದು ಬೇಡ, ಗ್ರಾಮರ್ ಮೇಲೆ ಕೇಳಿರ್ತಕ್ಕಂಥ ಕ್ವಶನ್ಗಳು ಈಗೇನು ಬೇಡ. ಗ್ರಾಮರ್ ಮೇಲೆ ಎಷ್ಟು ಟಿ ಟಿನ ಕ್ವಶನ್ ಆಗ್ಯಾವಲ್ಲ ಅಷ್ಟಕ್ಕೂ ನಾನು ಏನು ಮಾಡ್ತೀನಿ, ಒಂದು ಕ್ಲಾಸನ್ನು ತಂದು ನಿಮಗೆ ವಿವರಣೆ ಕೊಟ್ಕೋತ ಹೋಗ್ತೀನಿ. ಎಸ್, ಇಲ್ಲಿ ನೋಡಿರಿ, ಮನೆ ಮತ್ತು ಶಾಲೆಯು ಮಗುವಿನ ಭಾಷಾ ಕಲಿಕಾ ತಾಣಗಳು. ಇದು ಸರಳ ವಾಕ್ಯ. ಯಾಕೆ ಹೆಂಗೆ ಅಂತೇಳಿ ನೆಕ್ಸ್ಟ್ ನಾನು ಗ್ರಾಮರ್ ಮೇಲೆ ಕ್ಲಾಸ್ ಮಾಡಕತ್ತೀನಿ ಈಗಾಗಲೇ. ಈಗ ನಾನು ಹೋದ ವರ್ಷ ಏನು ಮಾಡಿದ್ದೆ, ಸುಮಾರು 2.5 ತಾಸು ಕ್ಲಾಸ್ ಮಾಡಿ ಸಂಪೂರ್ಣವಾಗಿರ್ತಕ್ಕಂಥ ಅಂದರೆ ಟಿ ಟಿಗೆ ಸಂಬಂಧಪಟ್ಟಂತೆ, ಜಿ ಪಿ ಎಸ್ ಟಿಆರ್ಗೆ ಸಂಬಂಧಪಟ್ಟಂತೆ, ಎಚ್ ಎಸ್ ಟಿಆರ್ಗೆ ಸಂಬಂಧಪಟ್ಟಂತೆ ಇಡೀ ಕನ್ನಡ ವ್ಯಾಕರಣದಲ್ಲಿ ಎಕ್ಸಾಮ್ ಮೇಲೆ ಯಾವ ರೀತಿ ಕ್ವಶನ್ ಆಗಿ ಅಂದರೆ 2.5 ತಾಸು ಕ್ಲಾಸನ್ನು ಮಾಡಿದ್ದೆ. ಸುಮಾರು 20,000 ಹೆಚ್ಚು ಜನ ಅದನ್ನು ವೀಕ್ಷಣೆ ಮಾಡಿದ್ದಾರೆ. ನನಗೆ ಅಷ್ಟೇ ಸಾಕು. ನಿಮಗೆ ಎಷ್ಟೋ ಜನ ಕಮೆಂಟ್ ಮಾಡ್ತೀರಿ, ಸರ್ ಕ್ಲಾಸ್ ಥ್ಯಾಂಕ್ ಯು ಸರ್, ನನಗೆ ಭಾಳ ಹೆಲ್ಪ್ಫುಲ್ ಆಯಿತು ಸರ್. ನನಗೆ ಅಷ್ಟೇ ಸಾಕು. ಯಾಕಂದರೆ ಒಂದು ಶಿಕ್ಷಕನಿಗೆ ಬೇಕಾಗಿರ್ತಕ್ಕಂಥದ್ದು ಆ ವಿದ್ಯಾರ್ಥಿಗಳ ಒಂದು ಯಶಸ್ಸು ಮಾತ್ರ. ಅದು ಅದನ್ನು ಬಿಟ್ಟು ಒಬ್ಬ ಶಿಕ್ಷಕ ಏನು ಬಯಸಂಗಿಲ್ಲ. ಎಸ್ ನೋಡಿರಿ, ಶುದ್ಧ ಭಾಷಾ ಪ್ರಯೋಗದಿಂದ ಇದು ಸಂಬಂಧ. ನಂತರ ಹೇಳ್ತೀನಿ. ಈಗ ಬರೇ ಏನು ಬೋಧನಾಶಾಸ್ತ್ರದ ಕ್ವಶನ್ ಅಷ್ಟೇ ನೋಡ್ರಿ. ಪರಿಹಾರ ಬೋಧನೆ ನೋಡ್ರಿ, ಪರಿಹಾರ ಬೋಧನೆ ಫಿಕ್ಸ್ ಕ್ವಶನ್ ಬರ್ತೈತಿ. ಪರಿಹಾರ ಬೋಧನೆ ಕೈಗೊಳ್ಳುವ ಸಂದರ್ಭದಲ್ಲಿ ಅನುಸರಿಸ್ತಕ್ಕಂಥ ಕ್ರಮ ಯಾವುದು ನೋಡ್ರಿ. ಪರಿಹಾರ ಬೋಧನೆ ಕೈಗೊಳ್ಳುವ ಸಂದರ್ಭದಲ್ಲಿ ಅನುಸರಿಸ್ತಕ್ಕಂಥ ಕ್ರಮ ಅಂತಂದ್ರೆ ನೈದಾನಿಕ ಪರೀಕ್ಷೆ, ಪರಿಹಾರ ಬೋಧನೆ, ಸಾಫಲ್ಯ ಪರೀಕ್ಷೆ. ಈ ರೀತಿ ಆ ಸೀಕ್ವೆನ್ಸ್ ಹೋಗ್ತೈತಿ. ನೈದಾನಿಕ ಪರೀಕ್ಷೆಯನ್ನು ಮಾಡ್ತೀವಿ, ಪರಿಹಾರ ಬೋಧನೆಯನ್ನು ಮಾಡ್ತೀವಿ, ನಂತರ ಸಾಫಲ್ಯ ಪರೀಕ್ಷೆಯನ್ನು ಮಾಡ್ತೀವಿ. ಭಾಳ ಸಿಂಪಲ್ ಕ್ವಶನ್. ಪರಿಹಾರ ಬೋಧನೆ ಏನಿಲ್ಲರಿ, ಯಾವ ಮಗು ಹಿಂದುಳಿದಿರ್ತೈತಿ ಅದನ್ನು ನಾವು ಮುಖ್ಯವಾಹಿನಿಗೆ ತರಬೇಕಂತಂದ್ರೆ ಎಲ್ಲ ಮಕ್ಕಳ ಜೊತೆಗೆ ಹೊಂದಾಣಿಕೆ ಮಾಡ್ಬೇಕಂದ್ರೆ ನಾವು ಆ ಒಂದು ಮಗುವಿಗೆ ಏನು ಮಾಡ್ತೀವಿ, ನೈದಾನಿಕ ಪರೀಕ್ಷೆಯನ್ನು ಮಾಡಿ, ಪರಿಹಾರ ಬೋಧನೆಯನ್ನು ಮಾಡಿ, ಸಾಫಲ್ಯ ಪರೀಕ್ಷೆಯನ್ನು ಮಾಡ್ತೀವಿ. ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಐತಿ, ನೆನ್ಪಿಟ್ಕೋರಿ. ನೆಕ್ಸ್ಟ್ ಕ್ವಶನ್, ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಬಂದು ಪೂರ್ಣಾಭಿಪ್ರಾಯ
ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದನ್ನು ಸಂಯೋಜಿತ ವಾಕ್ಯ ಅಂತ ಕರಿತೀವಿ. ಸಿಂಪಲ್ ಗ್ರಾಮರ್ ಅಂತೂ ಭಾಳ ಸರಳ ಐತಿ, ಆದ್ರೆ ಅಷ್ಟೇ ಟ್ವಿಸ್ಟ್ ಐತಿ. ಹೆಂಗೆ ಕ್ವಶನ್ ಕೇಳೋಣ, 2023 ಹಿಡಿದು 2019 ತನಕನು TET ಮೇಲೆ ಗ್ರಾಮರ್ ಮೇಲೆ ಹೆಂಗೆ ಕ್ವಶನ್ ಕೇಳೋಣ ಅಂತೇಳಿ ನಮಗೆ ನಾನು ನಿಮಗೆ ಬೇರೆ ಕ್ಲಾಸ್ನಲ್ಲಿ ಹೇಳ್ತಾ ಹೋಗ್ತೀನಿ. ಎಸ್, ಆಲಿಸುವಿಕೆಯಲ್ಲಿ ಕಂಡು ಬರ್ತಕ್ಕಂಥ ದೋಷ ನೋಡ್ರಿ. ಏನು ಕ್ವಶನ್ ಕೇಳೋಣ, ಆಲಿಸುವಿಕೆ ಕೇಳೋಣ, ನೆನಪಿರಲಿ. ಆಲಿಸುವಿಕೆ ಅಂತಂದ್ರೆ ಕಿವಿಯ ಕೆಲಸ, ಆಲಿಸ್ತೀವಿ ಕೇಳ್ತೀವಿ. ಉಚ್ಚಾರಣೆ ನೋಡ್ರಿ, ಉಚ್ಚಾರಣೆ ಅಂದ್ರೆ ನಾನು ಮಾತಾಡಕತ್ತೀನಿ. ಇಲ್ಲ, ಕ್ವಶನ್ ಏನು ಕೇಳೋಣ, ಆಲಿಸುವಿಕೆ ಬಗ್ಗೆ ಕೇಳೋಣ. ಉಚ್ಚಾರಣೆ ಬಂತಂದ್ರೆ ಆಟೋಮೆಟಿಕ್ಕಾಗಿ ರಾಂಗ್, ಉಗ್ಗುವಿಕೆ ರಾಂಗ್, ಹಾಂ, ಕಾಗುಣಿತ ದೋಷ ಬರ್ಯಾಕತ್ತೀನಿ. ಏನೋ ಕ್ವಶನ್ ಏನು ಕೇಳೋಣ, ಆಲಿಸುವಿಕೆ ಕೇಳೋಣ, ಕಾಗುಣಿತ ಹೆಂಗಾಗ್ತೈತಿ, ರಾಂಗ್. ಮೂರು ರಾಂಗ್, ಒಂದು ಆಟೋಮೆಟಿಕ್ಕಾಗಿ ಸರಿ ಆಗ್ತೈತಿ. ಮಾನಸಿಕ ಏಕಾಗ್ರತೆಯ ಕೊರತೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ. ಸಮಾನ ಗಾತ್ರ, ಸಮಾನ ಎತ್ತರ, ಸಮಾನ ಅಂತರ ನೀಡಿ ಕುಳಿತು ಬರೆಯುವ ಭಂಗಿ, ಲೇಖನಿ ಹಿಡಿಯುವ ಕ್ರಮ ಇತ್ಯಾದಿಗಳ ಬಗ್ಗೆ ನೀಡಿದ ಚಟುವಟಿಕೆ ಈ ಕೆಳಗಿನ ಕ್ರಿಯಾ ಸಂಶೋಧನೆಗೆ ಸಂಬಂಧಪಟ್ಟಿದೆ ಅಂತಂದ್ರೆ ಮಕ್ಕಳ ಕೈಬರ ಸುಧಾರಣೆ. ಇಷ್ಟು ಸರಳ ಐತಿ ನೋಡ್ರಿ, ಕ್ವಶನ್ನಾಗನೇ ಉತ್ತರ ಐತಿ ನೋಡ್ರಿ. ಸಮಾನ ಗಾತ್ರ, ಸಮಾನ ಎತ್ತರ, ಸಮಾನ ಅಂತರ ನೀಡಿ ಕುಳಿತು ಬರೆಯುವ ಭಂಗಿ, ಲೇಖನಿ ಹಿಡಿಯುವ ಕ್ರಮ ಇತ್ಯಾದಿಗಳ ಬಗ್ಗೆ ನೀಡಿದ ಚಟುವಟಿಕೆ ಈ ಕೆಳಕಂಡ ಕ್ರಿಯಾ ಸಂಶೋಧನೆಗೆ ಸಂಬಂಧಪಟ್ಟಿದೆ ಅಂತಂದ್ರೆ ಮಕ್ಕಳ ಕೈಬರ ಸುಧಾರಣೆ. ಇಷ್ಟು ಚಂದ ಅದ ನೋಡ್ರಿ ಕ್ವಶನ್ಗಳು. ಒಂದೊಂದು ಕ್ವಶನ್ನು ಅಷ್ಟೇ ಪ್ರಾಮುಖ್ಯತೆಯನ್ನು ಬಿಡ್ತಾವೆ. ಯಾಕಂದ್ರೆ ಎಷ್ಟೋ ಜನ ಒಂದೇ ಒಂದು ಮಾಸ್ಲಿಂತ ಏನು ಮಾಡ್ತಾರೆ, ಹಿಂದುಳಿದು ಬಿಡ್ತಾರೆ. 89 ಬಿದ್ದಿರ್ತಾವೆ ರೀ ನನ್ನ ಫ್ರೆಂಡ್ಸ್, ಕೆಲವೊಂದು ಸಲ ಹೇಳ್ಯಾರ 89 ಬಿದ್ದಿತ್ತು, ಒಂದೇ ಒಂದು ಅಂಕದ ಸಲುವಾಗಿ ನಾನು TET ನಿಂತು ಹೋಯಿತು. ಅಷ್ಟು ಎಷ್ಟುವರೆಗೆ ತ್ರಾಸಾಗ್ತಿತ್ತು ಅಂತಂದ್ರೆ ಆ ಕಷ್ಟ ಅದು ಓದೋನಿಗೆ ಗೊತ್ತು. ಎಸ್, ವಿದ್ಯಾರ್ಥಿಗಳ ಅನೌಪಚಾರಿಕ ಭಾಷಾ ಕಲಿಕೆ ಇದರಿಂದ ಸಾಧ್ಯ. ಔಪಚಾರಿಕೆ ಅಂತಂದ್ರೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಕ್ರಮ ಅಥವಾ ವರ್ಗ ಕೋಣೆಯಲ್ಲಿ ಟೀಚರ್ ಏನು ಶಿಕ್ಷಕ ಅಥವಾ ಬೋಧನೆ ಮಾಡ್ತಾನಲ್ಲ ಅದು ಔಪಚಾರಿಕ. ಅನೌಪಚಾರಿಕೆ ಅಂತಂದ್ರೆ ನಾನು ಶಾಲೆಯ ವಾತಾವರಣದಲ್ಲಿ ಅಥವಾ ಸಮಾಜದಲ್ಲಿ ಏನೆಲ್ಲ ಕ್ರಮವನ್ನು ಬಿಟ್ಟು ಕಲಿತೀವಲ್ಲ ಅದನ್ನು ಅನೌಪಚಾರಿಕ ಅಂತ ಕರಿತೀವಿ ನೋಡ್ರಿ. ತರಗತಿಯ ಬೋಧನೆ ಚಟುವಟಿಕೆ ಅದಕ್ಕೆ ಉದಾಹರಣೆ, ಔಪಚಾರಿಕಕ್ಕೆ ಉದಾಹರಣೆ. ಮೌಲ್ಯಮಾಪನ ಔಪಚಾರಿಕ ಉದಾಹರಣೆ. ಪಠ್ಯಪುಸ್ತಕಗಳ ಓದು ಅಂತಕ್ಕಂಥದ್ದು ಔಪಚಾರಿಕ ಉದಾಹರಣೆ. ಆದ್ರೆ ರೇಡಿಯೋ, ದೂರದರ್ಶನ ಮತ್ತು ನಿಯತಕಾಲಿಕೆಗಳ ಬಳಕೆ ಅಂತಕ್ಕಂಥದ್ದು ಇಲ್ಲಿ ಏನಾಗ್ತೈತಿ, ಇದು ಅನೌಪಚಾರಿಕ. ಯಾಕಂದ್ರೆ ನಿರ್ದಿಷ್ಟ ಬೇಕಾದ ಖ್ಯಾತನ ವಿದ್ಯಾರ್ಥಿನ ಮನಸ್ಸಿಗೆ ಬಂದಾಗ ರೇಡಿಯೋನ ಕೇಳ್ತಾನ, ದೂರದರ್ಶನ ನೋಡ್ತಾನ, ನಿಯತಕಾಲಿಕೆಗಳನ್ನು ಓದ್ತಾನ. ಎಷ್ಟು ಸರಳ ಅದ ನೋಡ್ರಿ, ಇಷ್ಟು ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆಗಳು. ವಿದ್ಯಾರ್ಥಿಗಳ ಅನೌಪಚಾರಿಕ ಭಾಷಾ ಕಲಿಕೆ ಅದರಿಂದ ಸಾಧ್ಯ ಅಂತಂದ್ರೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಾಗ್ತೈತಿ ಇಲ್ಲಿ, ರೇಡಿಯೋ, ದೂರದರ್ಶನ ಮತ್ತು ನಿಯತಕಾಲಿಕೆಗಳ ಬಳಕೆ. ಇಷ್ಟು ಕ್ವಶನ್ಗಳು ಏನು ಮಾಡೀವಿ ನಾವು, ಡಿಸ್ಕಷನ್ ಮಾಡ್ತಾ ಹೋಗಿವಿ. ಇನ್ನೊಂದು ತರಗತಿ ತರ್ತೀನಿ, ಇನ್ನೊಂದು ತರಗತಿ ಮಾಡಿ ಏನು ಮಾಡೋಣ, ಈ ಕನ್ನಡ ಬೋಧನಾಶಾಸ್ತ್ರವನ್ನು ಸಾಕು ಮಾಡಿ ನಂತರ ಬೇರೆ ಬೋಧನಾಶಾಸ್ತ್ರಕ್ಕೆ ನಾವು ಹೋಗೋಣ. ಎಸ್, ಇಷ್ಟು ಈ ಎಲ್ಲ ಪ್ರಶ್ನೆಗಳು ರಿವಿಷನ್ ಮಾಡಿಕೊಳ್ಳಿ ಸಾಧ್ಯವಾದಷ್ಟು. ಮತ್ತೆ ಏನು ಮಾಡ್ತೀನಿ ನಾನು, ಇನ್ನೊಂದು ತರಗತಿಯಲ್ಲಿ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ತಂದು ಅದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಎಲ್ಲರಿಗೂ ಈ ಒಂದು ತರಗತಿಗಳು ಅನುಕೂಲಕರ ಆಗವಂತ ನಾನು ಭಾವಿಸ್ತಾ, ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರಗಳು.